ओम श्री गुरु बसवलिंगाय नमः। सर्वरल्लि भक्ति शरण चंदी मरसरु अंत शरण्र वचन हेतार बट्टे गंडु होगु तिप्प मनुजनोब्बनु दारी होक दारियन्नु हिडिदु होंटान ओंदु ऊरिंद ओरि अल्लि अवनिगे एनागुत्ते हिंग होगुदराग एदुरिगे ओंदु हुलि बंदति मत हिंदे तिरुग बेकात्तंद्र काडगिच्च आग गिडगळिगेल्ल ओंदकोंद तिक्काडि किच्च एद्दुबिट्ट काडगिच्च आमेले एडक्के होगबेकंद्र ओंद राक्षस बंदद मत इकडे होगबेकंद्र काडानि बंद नाकु दिक्क दिक्क बंदन आगिबिट्टद अवंग एंत अद्भुत इदन्न वचन हेळ्तार नोड्रि ಬಟ್ಟೆ ಗೊಂಡು ಹೋಗು ತಿಪ್ಪ ಮನುಜನೊಬ್ಬನು ಹುಲಿ ಕಾಡ್ಗಿಚ್ಚು ರಕ್ಕಸಿ ಕಾಡಾನೆಗಳು ನಾಲ್ಕೂ ದಶೆಯಲ್ಲಿ ಅಟ್ಟುತ್ತ ಬರೆ ಕಂಡು ಭಯದಿಂದ ಹೋಗ ದಶೆ ಇಲ್ಲದೆ ಹೋಗ್ಲಾಕ ಜಗನ ಇಲ್ದ ಹಿಂಗ್ ನೋಡ್ತಾನ ಅಲ್ಲಿ ಒಂದು ಹಳಿ ಬಾವಿ ಕಾಣ್ತವ ಹೋಗ ದಶೆ ಇಲ್ಲದೆ ಹೋಗ್ಲಾಕ ಹಾದಿಲ್ದ ಬಾವಿಯ ಕಂಡು ಆ ಹಾಳ ಬಾವಿ ಕಂಡು ತಲೆಯ ನೂರಿ ಆ ಬಾವ್ಯಾಗರೆ ಜಿಗಬೇಕು ಅಂಥೇಳಿ ತಲೆಯ ನೂರು ಬೀಳುವಲ್ಲಿ ಅಲ್ಲೊಂದು ದೊಡ್ಡ ಘಟಸರ್ಪ ಆಹಾ ಹೆಡಿ ತಕ್ಕೊಂಡು ನಿಂತುಬಿಟ್ಟು ಬಾಯಿ ತಕ್ಕೊಂಡು ನಿಂತುಬಿಟ್ಟಿರ್ತದೆ ಹಾಂ ಕಂಡು ತಲೆಯ ನೂರಿ ಭಾವ ಕಂಡು ಆಮೇಲೆ ಏನು ಮಾಡಬೇಕಪ್ಪ ಅನ್ನೋದ್ರಾಗ ಅಲ್ಲೊಂದು ಆಲದ ಅದ್ರ ಮೇಲೆ ಆ ಬಾವಿ ಮೇಲೆ ಒಂದು ಆಲದ ಮರ ಇರ್ತದೆ ಅದಕ್ಕೆ ಬೇರು ಜೋತು ಬಿದ್ದಿರ್ತಾವೆ ಬಿಳಿಲುಗಳು ಆ ಬೇರನ್ನು ಕರೀಲಿ ಬಿಳಿಲಿ ಎರಡೂ ಕಡಿತಿರ್ತಾವೆ ಮೇಲೆ ಅದಕ್ಕೆ ಅದನ್ನು ಜೋತು ಬೀಳ್ತಾನ ಹಾವ ಕಂಡು ಇಲಿಗಳಿದ ಇಲಿಗಡಿದ ಬಳ್ಳಿಯ ಹಿಡಿದು ನಿಲೆ ಅಷ್ಟು ಹಿಡಿದ ಇದನ್ನು ಮಾಡ್ಲಾತ್ತೇನ ಅವು ಕರಿ ಇಲಿ ಬಿಳಿ ಇಲಿ ಕಟ್ 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 ಮಾಡ್ಲಾತ್ತೇವ ಇದನ್ನು ಅಷ್ಟರೊಳಗೆ ಏನಾಯ್ತು ಮ್ಯಾಲ ಒಂದು ಜೇನು ಐತಿ ಆ ಜೇನವನ್ನು ಒಂದು ಪಕ್ಷಿ ಬಂದು ಕುಕ್ಕುತ್ತದೆ ಕುಕ್ಕಿದಾಗ ಜೇನು ಹುಳ ಎದ್ದು ಬಿಡ್ತಾವ ಇವನು ಮೈಯೆಲ್ಲ ಕಚ್ಚಲ ಹತ್ತಾವ ಇವನು ಮೈಯೆಲ್ಲ ಕಚ್ಚಲ ಹತ್ಯಾವು ಮ್ಯಾಲೆ ಕರೀಲಿ ಬಿಳೀಲಿ ಅದನ್ನ ಇದನ್ನು ಕ ಬೇರೆ ಕಟ್ ಮಾಡ್ಲ ಹತ್ಯಾವು ಅಷ್ಟರೊಳಗೆ ಏನಾಕತಿ ಅದು ಇದನ್ನು ಹೂ ಪಕ್ಷಿ ಜೇನನ್ನು ಕುಕ್ಕಿದ ಮೇಲೆ ಮೂಗಿನ ಮೇಲೆ ಒಂದು ಟಪ್ ಅಂಥೇಳಿ ಜೇನು ತುಪ್ಪ ಬೀಳ್ತದೆ ಹನಿ ಅದನ್ನೇ ಕೂತು ಕೂತಾನವ ನಾಲಿಗೆಯ ತುದಿಯಲ್ಲಿ ಆ ಮಧುವ ಸೇವಿಸುವಂತೆ ಆ ಮಧುವ ಕಂಡು ನೋಡ್ರಿ ಮೂಗಿನ ತುದಿಯಲ್ಲೊಂದು ಜೇನು ಹುಳುವ ಮೈಯ ನೂರುವಾಗ ಮೂಗಿನ ತುದಿಯಲ್ಲೊಂದು ಮಧುಬಿಂದು ಬೀಳೆ ಮೂಗಿನ ತುದಿ ಮ್ಯಾಲ ಒಂದು ಜೇನುತುಪ್ಪ ಟಪ್ಪತ್ತು ಬಿದ್ದದ ಆ ಮಧುವ ಕಂಡು ಹಿರಿದಪ್ಪ ದುಃಖವೆಲ್ಲವೆಲ್ಲವ ಸೇರಿಸಿ ನಾಲಿಗೆಯ ತುದಿಯಲ್ಲಿ ಆ ಮಧುವ ಸೇವಿಸುವಂತೆ ನೋಡಿ ಇಷ್ಟೆಲ್ಲ ಹಿಂದ ಇದೈತ ಏನು ಹುಲಿ ಕಾಡ್ಗಿಚ್ಚ ರಕ್ಕಸಿ ಕಾಡಾನಿ ಸರ್ಪ ಘಟಸರ್ಪ ಮ್ಯಾಲ ಇಲಿಗಳು ಕಡಿಲ ಹತ್ಯಾವ ಜೇನು ಹುಳ ಮೇಯೆಲ್ಲ ಇದನ್ನು ಮಾಡ್ಲಾತ್ತಾವ ಇದೆಲ್ಲ ಮರ್ತು ಏನು ಮಾಡ್ಲಾತ್ತಾನ ಆ ಹನಿ ನೆಕ್ಕಲ ಹತ್ತಾನ ಜೇನುತುಪ್ಪದ ಹನಿ ಆಹಾ ಎಷ್ಟು ಚಲೋ ಐತಿಪ್ಪ ಮೂಗಿನ ತೊದಿಯಲ್ಲೊಂದು ಮಧುಬಿಂದು ಬೀಳೆ ಆ ಮಧುವ ಕಂಡು ಹಿರಿದಪ್ಪ ದುಃಖ ದುಃಖವೆಲ್ಲವ ಸೈರಿಸಿ ನಾಲಿಗೆ ತುದಿಯಲ್ಲಿ ಆ ಮಧುವ ಸೇವಿಸುವಂತೆ ನಾಲಿಗೆ ತುಯ ಅದು ರುಚಿ ಕೊಟ್ಟದವ ಈ ಸಂಸಾರ ಸುಖ ವಿಚಾರಿಸಿ ನೋಡಿದರೆ ದುಃಖದಾಗರ ಇದನ್ನರಿದು ಸಕಲ ವಿಷಯಗಳಲ್ಲಿ ಸುಖ ಇಂತುಂಟೆಂದು ಇಷ್ಟ ಸುಖ ನೋಡಪ್ಪ ನಿರ್ವಿಷಯನಾಗಿ ನಿಂದಲಿ ನೀವು ನೀನೇ ಸಿಂಹಲಿಗೆಯ ಚನ್ನರಾಮ ಅದಕ್ಕೆ ನೋಡ್ರಿ ಸಂಸಾರ ಹೇಸ್ತಲ್ದ ವಚನಗಳನ್ನು ಭಾಳಷ್ಟು ಶರಣರು ಭಾಳಷ್ಟು ಹೇಳ್ತಾರೆ ಇನ್ನೊಂದು ಹೇಳ್ತಾರೆ ಸರಿ ಸಿರಿಯು ಸತಿ ಸುತರು ಶಾಶ್ವತವೆಂದು ಬರಿದೆ ಕೆಡದಿರು ಮಂದ ಮನುಜ ಸಿರಿ ಎಂಬುದೊಂದು ಸಂಸಾರ ಮಂದಿ ಕಂಡಯ್ಯ ಅದಕ್ಕೆ ಸಂಸಾರ ಮಂದಿ ಕಂಡಯ್ಯ ಹಿರಿದೊಂದು ಜಾವಕ್ಕೆ ಹರಿದು ಹೋದಂತೆ ಅಂತ ಅದಕ್ಕಾಗಿ ಇದು ಸಿರಿಯು ಸತಿ ಸುತರು ಶಾಶ್ವತವೆಂದು ನಂಬಿ ಬರಿದೆ ಕೆಡದಿರು ಮಂದ ಮನುಜ ಅಂತ ಅದಕ್ಕೆ ಏನಾಗಿರ್ತದೆ ಅವ ತನಪ್ ಸೌಕರ್ ಅಂತ ಇರ್ತಾನ ಅವ ಒಬ್ಬರು ಮಹಾತ್ಮರ ಹಾದು ನಡೆದಿರ್ತಾರ ಹೊಲ್ದಾಗಿರ್ತಾನ ಇರ್ತಾನ ಇವ್ರ ಹಾದು ನಡೆದಿರ್ತಾರ
ಮುಂದೆ ಅವರ ಐತಿ ಅಂತ ಅವರು ಕೇಳ್ತಾರೆ ಇವೇನ್ ಹೇಳ್ತಾನೆ ಇದು ಎಷ್ಟು ಕಾಣೋದೆಲ್ಲ ನಂದ ಹೊಲಾರಿ ಅಂತ ನಾನು ಆಮೇಲೆ ಇಲ್ಲಪ್ಪ ಮುಂದಿನ ಊರು ಯಾವ ಊರು ಅದು ಎಷ್ಟು ದೂರದ ಊರು ಅಂತ ಕೇಳ್ತಾರೆ ಹಿಂಗ್ರೆ ನಮ್ಮ ಮನೆಯಾಗ ನನ್ನ ಹೆಂಡತಿ ತಾಯಿ ಮಕ್ಕಳು ಎಲ್ಲ ಭಾಳ ಚಲೋ ಅದಾರ ರೀ ನಾನು ಭಾಳ ಪ್ರೀತಿ ಮಾಡ್ತಾರೆ ರೀ ಅಂತ ಹೇಳಿ ಓ ಇವನ್ ತಲೆಯಾಗ ಗುಂಗ್ ಬೇರೆ ಐತಿ ಅಂತ ಹೇಳಿ ಅವ್ರು ತಿಳ್ಕೊಂಡ ಹೌದನಪ್ಪ ಎಲ್ಲರೂ ನಿನ್ನ ಭಾಳ ಪ್ರೀತಿ ಮಾಡ್ತಾರನ ಹಂಗಾರ ನೋಡೂನು ಪರೀಕ್ಷೆ ಮಾಡೂನು ಅದಕ್ಕೆ ಸ್ವಲ್ಪ ನೀನು ಇಂಥದ್ದೊಂದು ಪ್ರಯೋಗ ಮಾಡು ಅಲ್ಲೇ ಮನೆಗೆ ಹೋಗಿ ಸತ್ತವ್ರಿಗೆ ಗತ್ಲೆ ಬೀಳು ಮತ್ತು ನೀನು ಬದುಕಿಸ್ಕೊಳ್ಳಕ್ಕೆ ಯಾರು ತಯಾರಾಕಾರ ನೋಡೂನು ನಾನು ಬರ್ತೀನಿ ನಡಿ ಅಂತ ಆಮೇಲೆ ಪಾದಿವ ಮನೆಗೆ ಹೋಗಿ ಪ್ರಸಾದ ಮಾಡಿದ ಹೊಟ್ಟೆ ನೋವು ಹೊಟ್ಟೆ ಕಡಿದೈತಿ ಹೊಟ್ಟೆ ನೋವು ಹೊಟ್ಟೆ ನೋವು ಅಂಥೇಳಿ ಭಾಳ ಜೋರಲೆ ಅಳ ಹಾಕಿದ ಆವಾಗ ನೋಡ್ರಿ ಅಷ್ಟೊಂದ ಸತ್ತವ್ರಗತ್ಲೆ ಬಿದ್ದುಬಿಟ್ಟ ಆವಾಗ ಅಷ್ಟ್ರಾಗ ಏನಾತ 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 ಅಂತೇಳಿ ಏ ನಾನಪ್ಪ ಸೌಕರ್ ಸತ್ತ ಸತ್ತ ಆವಾಗ ಇವ್ರು ಬರ್ತಾರೆ ಓಂ ನಮಃ ಶಿವಾಯ ಅಂತ ಗುರುಗಳು ಬಂದರು ಬಂದ ಹಿಂಗೆ ನಾಡಿ ನೋಡ್ತಾರ ಏ ಇದು ಕ್ಲಾಸ್ ಆಗೈತಿ ಆದರೆ ಒಂದು ಏನದ ಅಂದ್ರೆ ನಾನು ಹತ್ತಿಕೊಂದು ಔಷಧ ಅದ ಅದನ್ನು ಯಾರು ಕುಡಿತೀರಿ ಅವ್ರು ಸಾಯ್ತೀರಿ ಆದರೆ ಇವ ಬದುಕ್ತಾನ ಇವ ಹೇಳ್ತಾನ ಆಮೇಲೆ ಎಲ್ಲರೂ ಏನಂತಾರೆ ಎಂಬತ್ತು ಮನ್ಯಾಗ ಒಂದು ಎಂಬತ್ತು ಎಂಬತ್ತೆಂಟು ವರ್ಷದ ಒಂದು ಅಜ್ಜಿ ಇರ್ತದ ಅಜ್ಜಿ ನಿಂದ ಆಗೈತಿ ಹೋಗೈತಿ ನೀ ನಾ ಎಲ್ಲ ಕುಡಿಬೇಕತ್ತೀನಿ ಆದರೆ ಮೊಮ್ಮಕ್ಕಳ ಮದುವೆ ನೋಡಿ ಸಾಯ್ಬೇಕು ಅದಕ್ಕೆ ನಾವು ಅಲ್ಲಿಪ್ಪ ಅಂತ ಆಮೇಲೆ ಹೆಂಡ್ತಿ ಅಂತಾರೆ ನಾನು ಒಲ್ಲಿ ಅಂತಳಾಕಿ ಆಮೇಲೆ ಹಿರಿಮಗ್ಗ ಕೇಳ್ತಾರೆ ನೀ ಕುಡಿತೇನಪ್ಪ ಅಂತ ಇಲ್ಲ ನಾನು ಟೂರ್ನಮೆಂಟ್ ಕ್ರಿಕೆಟ್ ಟೂರ್ನಮೆಂಟ್ ಹೋಗಬೇಕಾಗ್ಯದ ಅದಕ್ಕೆ ನಾನು ಒಲ್ಲಿ ಹಿಂಗೆ ಎಲ್ಲರೂ ಯಾರೂ ಕುಡಿಯಂಗಿಲ್ಲ ಆವಾಗ ನೋಡ ನಾ ಕುಡಿತೀನಂಥೇಳಿ ಗುರುಗಳು ಕುಡಿತಾರೆ ಅವನು ಎಬ್ಬಿಸ್ತಾರೆ ಅದೇನಿರ್ತದ ಸಕ್ರೆ ಪಾನಕ ಇರ್ತದ ಆದ್ರೆ ಆವಾಗ ಹೇಳ್ತಾರೆ ಆರಿಗಾರೂ ಇಲ್ಲ ಕೆಟ್ಟವಂಗೆ ಕೆಳ ಇಲ್ಲ ಕೆಳೆ ಇಲ್ಲ ಜಗದ ನೆಂಟ ನೀನೇ ಅಯ್ಯ ಕೂಡಲ ಸಂಗಮ ದೇವಾ ನೋಡಪ್ಪ ನೀನು ನಾನು ಹೆಂಡತಿ ಪ್ರೀತಿ ಮಾಡ್ತಾಳೆ ನಾನು ಇದನ್ನಪ್ಪ ಪ್ರೀತಿ ಮಾಡ್ತಾಳೆ ಎಲ್ಲ ಸುಳ್ಳದ ನಿನಗೆ ಆರಿಗಾರೂ ಇಲ್ಲ ಕೆಟ್ಟವಂಗೆ ಕೆಳ ಇಲ್ಲ ಜಗದ ನಂಟ ನೀನೇ ಅಯ್ಯ ಕೂಡಲ ಸಂಗಮ ದೇವಾ ಗಾಡ್ ಈಸ್ ಲವ್ ಓನ್ಲಿ ಯಾರಪ್ಪ ನಿನಗೆ ಒಳ್ಳೆ ಇದನ್ನ ತಂದ್ರೆ ದೇವರನ್ನ ನಿನ್ನ ಇದೇ ಮಾಡವ ಅದಕ್ಕಾಗಿ ಶರಣರು ಹೇಳಿಬಿಟ್ರು ಅದಕ್ಕೆ ಸಿರಿಯು ಸತಿ ಸುತರು ಶಾಶ್ವತವೆಂದು ನಂಬಿ ಬರೀದೆ ಕೆಳದಿರು ಮಂದ ಮನುಜ ಅಂತಾರೆ ಶರಣ ಅದಕ್ಕಾಗಿ ನಾವು ದೇವರನ್ನು ನೆನೀತಾ ಇರಬೇಕು ದೇವರನ್ನು ಈ ರೀತಿ ಸಂಸಾರ ಹೇಯಸ್ಥಲ ಅಂತ ಒಂದು ಬರ್ತದೆ ಈ ಪಂಚೀಕರಣದಿಂದ ಆದಂಥ ಈ ಜಗತ್ತು ಮತ್ತು ಇದನ್ನು ನಾವು ಏನು ಮಾಡ್ಕೋಬೇಕಪ್ಪ ಅಂತಂದ್ರೆ ಆ ಹೇಯಸ್ಥಲದಿಂದ ಗುರು ಹೇಯವಾದ ಸಂಸಾರವನ್ನು ಪ್ರಯೋಗ ಮಾಡ್ತಾರೆ ಹೆಂಗಪ್ಪ ಅಂದರೆ ಗುರು ಕಾರುಣ್ಯ ಸ್ಥಳದಿಂದ ಅಂದರೆ ಗುರುಗಳು ಆ ಸಂಸಾರ ಹೇಯವಾದ ಸಂಸಾರವನ್ನು ಪ್ರೇಯ ಮಾಡಲಿಕ್ಕೆ ಅದು ಅರಿವನ್ನು ಕೊಡ್ತಾರೆ ಅದಕ್ಕೆ ಮನುಷ್ಯನಲ್ಲಿ ದೇಹಭಾವ ಜೀವಭಾವ ಇಂದ್ರಿಯ ಭಾವ ಇವತ್ತನ್ನೆಲ್ಲ ಕಳೆದು ಅರಿವನ್ನು ಭಕ್ತಿಭಾವವನ್ನು ಭಕ್ತಿಭಾವ ಅಳವಟ್ಟಾಗ ಪ್ರಭುದೇವರು ಒಂದು ಕಡೆ ಹೇಳ್ತಾರೆ ದೇಹಭಾವ ಒಳಿದಲ್ಲದೆ ಜೀವಭಾವ ಒಳಿಯದು ಜೀವಭಾವ ಅಳಿದಲ್ಲದೆ ಭಕ್ತಿಭಾವ ಅಳವಡು ಭಕ್ತಿಭಾವ ಅಳವಟ್ಟಲ್ಲದೆ ಅರಿವು ತರೆದೋಳು ಅರಿವು ತರೆದೋಳದಲ್ಲದೆ ಕುರುಹು ನಷ್ಟವಾಗದು ಕುರುಹು ನಷ್ಟವಾದಲ್ಲದೆ ಮಾಯ ಹಿಂಗದು ಭ್ರಮೆ ಮಾಯ ಅಂತಂದರೆ ಮಾಯ ಹಿಂಗದು
ಅದಕ್ಕೆ ಗುಹೇಶ್ವರ ಲಿಂಗವ ಕಾಣಬೇಕಾದರೆ ಕಾಯದ ಜೀವದ ಹೊಲಿಗೆ ಎಳೆದ ಭೇದವ ತಿಳಿಯಬಲ್ಲರೆ ಗುಹೇಶ್ವರ ಲಿಂಗ ಬೇರಿಲ್ಲ ಅಂತ ಅದಕ್ಕೆ ಕಾಯ ಜೀವದ ಹೊಲಿಗೆ ಎನ್ನ ನಾವು ಅದಕ್ಕೆ ಅದಕ್ಕೆ ಅಕ್ಕಮ್ಮ ದೇವತಾಯಿಯವರು ಸಹಿತ ಹೇಳ್ತಾರೆ ನಿನ್ನ ಸತ್ಯವನ್ನು ಕಾಯ ಗುಣ ವಿವರಿಸಬಲ್ಲರೆ ಕಾಯದ ಸಂಘವೇ ಎಲ್ಲ ಎಲ್ಲವನ್ನರಿದು ಫಲವೇನಯ್ಯ ತನ್ನ ತಾನರಿಯ ತನ್ನ ಅಕ್ಕರ ಅದಕ್ಕೆ ಈ ಕಾಯವನ್ನು ಸಾಧನೆಯಿಂದ ಶಟಸ್ಥಲ ಮಾರ್ಗದಿಂದ ಪ್ರೇಯವನ್ನು ಕಾಯವನ್ನು ಪ್ರಸಾದ ಕಾಯವನ್ನಾಗಿ ಮಾಡಬೇಕು ಮಾಡ್ಕೋಬೇಕು ಮನವನ್ನು ಘನಮನವನ್ನಾಗಿ ಮಾಡ್ಕೋಬೇಕು ಮತ್ತು ಏನು ಭಾವವನ್ನು ಸದ್ಭಾವ ನಿರ್ಭಾವ ಶಿವಭಾವವನ್ನಾಗಿ ಮಾಡ್ಕೋಬೇಕು ಅದಕ್ಕಾಗಿ ಈ ಥರನ್ನೆಲ್ಲ ಡಿವಿನೈಸ್ ಮಾಡೋದಂತ ನಮ್ಮ ಅಂಗೇಂದ್ರಿಯಗಳನ್ನೆಲ್ಲ ಲಿಂಗೇಂದ್ರಿಯಗಳನ್ನು ಇದು ಸಾಧನೆಯಿಂದ ಮನುಷ್ಯನಿಗೆ ಸಾಧನೆಯಿಂದ ಸಾಧ್ಯದ ಅದಕ್ಕೆ ಮನುಷ್ಯನಿಗೆ ಸಾಧನೆ ಭಾಳ ಮುಖ್ಯ ಅದು ಶಟಸ್ಥಲ ಸಾಧನೆ ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸಲಿಕ್ಕೆ ಶರಣರು ಇದೊಂದು ಸುಲಭೋಪಾಯ ಅಂತಾರೆ ಮನುಷ್ಯನಲ್ಲಿ ಕಾಯದೊಳಗುರು ಲಿಂಗ ಜಂಗಮದ ಆಯತವನರಿಯಲಿಕ್ಕೆ ಸುಲಭೋಪಾಯ ಇದಿರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ ಬಾಹ್ಯಸ್ಥಲಕ್ಕೆ ಆ ಪರಾಸ್ಪರ ಪರವಸ್ತುವಿನ ಕುರುಹಾಗಿ ಇಷ್ಟು ಲಿಂಗವನ್ನು ಕೊಟ್ಟು ನಮಗೆ ಈ ಸಂಸಾರ ಹೇಯಸ್ಥಲದಿಂದ ಏನು ಮಾಡಬೇಕು ತಾನು ದೀಕ್ಷೆ ಗುರುಗಳ ಹತ್ತಿರ ಬಂದು ದೀಕ್ಷೆಯನ್ನು ಹೊಂದಬೇಕು ದೀಕ್ಷೆ ಆದಾಗ ಏನಕ್ಕದ ಅಂತಂದರೆ ಗುರುಗಳು ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ ಮನುಷ್ಯನನ್ನು ಆ ಮಾಂಸಪಿಂಡವನ್ನು ಮಂತ್ರಪಿಂಡವನ್ನಾಗಿ ಮಾಡ್ತಾರೆ ಅದನ್ನು ಅಕ್ಕಮಾದೇವಿ ತಾಯಿಯವರು ಹೇಳ್ತಾರೆ ಸಂಸಾರ ಸಾಗರದಲ್ಲಿ ಇದ್ದೇ ನೋಡ ಸಂಸಾರ ನಿಸ್ಸಾರವೆಂದರುಹಿದ ನೆನ್ನ ಗುರು ತಮ್ಮ ಹಸ್ತ ಶ್ರೀ ಗುರುಲಿಂಗ ದೇವರು ತಮ್ಮ ಹಸ್ತವ ತಂದು ಎನ್ನ ಮಸ್ತಕದ ಮೇಲೆ ಇರಿಸಿದಾಗಲೇ ಅಮ್ಮ ಎನ್ನ ಭವಂ ನಾಸ್ತಿ ಆಯಿತು ನನ್ನ ಭವ ಅಂದರೆ ಹುಟ್ಟು ಸಾವುಗಳ ಪರಿಭ್ರಮಣ ಅಳಿದು ಹೋಯಿತು ಭವಂ ನಾಸ್ತಿ ಆಯಿತು ಎನ್ನ ತನ್ನಂತೆ ಮಾಡಿದ ಬಹಳ ಮಹತ್ವದಿಲ್ಲಿ ದೀಕ್ಷೆ ಆಯಿತು ಅಂತಂದ್ರೆ ಗುರು ಮುಟ್ಟಿ ಗುರು ಜ್ಯೋತಿ ಮುಟ್ಟಿ ಜ್ಯೋತಿ ಆಗೋದು ಪರಶುಮಣಿಗಿಂತನೂ ಪರಶುಮಣಿ ಕಬ್ಬಿಣವನ್ನು ಮುಟ್ಟರೆ ಬಂಗಾರ ಹಾಕದೆ ಅದು ತನ್ನಂಗೆ ಮಾಡ್ಕೊಳ್ಳೋಂಗಿಲ್ಲ ಆದರೆ ಇಲ್ಲಿ ಜ್ಯೋತಿ ಮುಟ್ಟಿ ಜ್ಯೋತಿ ಅದಕ್ಕೆ ಗುರು ಮುಟ್ಟಿ ಗುರು ಆಗುವಂಥ ಒಂದು ಅದ್ಭುತವಾದಂಥ ಇದನ್ನು ಯಾವುದಾದ್ರೂ ಸಾಧನೆ ಯಾವುದಾದ್ರೂ ಇತ್ತು ಅಂತಂದರೆ ಅದು ಬಸವ ಧರ್ಮದಲ್ಲಿ ಲಿಂಗವಂತ ಧರ್ಮದಲ್ಲಿ ಈ ವಚನ ಧರ್ಮದಲ್ಲಿ ಶರಣ ಧರ್ಮದಲ್ಲಿ ಅದಕ್ಕೆ ಅನುಭವ ಮಂಟಪದಾಗ ಇಂಥದ್ದೊಂದು ಅದ್ಭುತವಾದಂಥ ಇದನ್ನು ಸಾಧನೆಯನ್ನು ಅದ್ಭುತವಾದಂಥ ತರಬೇತಿಯನ್ನು ಎಲ್ಲರಿಗೂ ಕೊಟ್ಟರು ಅಲ್ಲೇ ಎಲ್ಲರಿಗೂ ಜೀವನದ ಎಲ್ಲ ಮಗ್ಗಲುಗಳನ್ನು ಬದುಕಲಿಕ್ಕೆ ಹಚ್ಚಿ ಎಲ್ಲರಿಗೂ ಸಹಿತ ದೀಕ್ಷೆಯನ್ನು ಹೊಂದುವುದು ಅದನ್ನು ದೀಕ್ಷೆ ಆದ ಕೂಡಲೇ ಏನಕ್ಕತಿ ದೀಕ್ಷೆ ಆಯಿತು ಅಂತಂದ್ರೆ ಹ್ಯೂಮನ್ ಲೈಫ್ ಹೋಗಿ ಡಿವೈನ್ ಲೈಫ್ ಹಾಕದ ಮಾನವ ಜನ್ಮ ಹೋಗಿ ಮಹಾದೇವನ ಜನ್ಮ ಶರಣನಾಗ್ತಾನೆ ಅದು ಸಾಧನೆಯಿಂದ ಅವ ಅಷ್ಟಾಗಬೇಕಾಯಿತು ಅಂತಂದರೆ ಕಾಯ ವಿಕಾರ ಮನೋವಿಕಾರ ಭಾವವಿಕಾರ ಇಂದ್ರಿಯ ವಿಕಾರ ವಾಯುವಿಕಾರ ಇವನ್ನೆಲ್ಲ ಕಳ್ಕೊಂಡ ಅವ ಕಾಯವನ್ನು ಪ್ರಸಾದ ಕಾಯವನ್ನಾಗಿ ಮನವನ್ನು ಘನಮನ್ನವನ್ನಾಗಿ ಭಾವವನ್ನು ಸದ್ಭಾವವನ್ನಾಗಿ ಶಿವಭಾವವನ್ನಾಗಿ ನಿರ್ಭಾವವನ್ನಾಗಿ ಮಾಡಿಕೊಂಡು ಅದನ್ನು ಕಾಯವನ್ನು ಬಯಲು ಕಾಯ ಮಾಡ್ಕೋಬೇಕು ಆವಾಗ ಬಯಲ ಬಿತ್ತಿ ಬಯಲ ಬೆಳೆದು ಬಯಲ ಬಯಲಾಗಿ ಹೋದರಯ್ಯ ಎಲ್ಲವನ್ನೊಳಗೊಂಡು ಎಲ್ಲವನ್ನು ಮೀರಿ ತಾನೇ ತಾನಾದದ್ದು ಶೂನ್ಯ ಆ ಶೂನ್ಯದ ಅನುಭವವನ್ನು ಅನುಭವಿಸಲಿಕ್ಕೆ ಸಾಧ್ಯದ ಅದಕ್ಕಾಗಿ ನಾವು ಶಟಸ್ಥಲವನ್ನು ನೋಡಿರಿ ಶಟಸ್ಥಲ ತಿಳ್ಕೊಂಡ ಮೊದಲಿಗೆ ಶ್ರದ್ಧಾಭಕ್ತಿ ಗುರುವಿನಲ್ಲಿ ಅಥವಾ ಗುರುಲಿಂಗ ಜಂಗಮದಲ್ಲಿ ನಮ್ಮಲ್ಲಿ ಶ್ರದ್ಧೆ ಇರಬೇಕು ಶ್ರದ್ಧೆ ವಿಶ್ವಾಸದಿಂದ ಶ್ರದ್ಧಾಭಕ್ತಿಯಿಂದ ನಿಷ್ಠಾಭಕ್ತಿ ಅದು ನಿಷ್ಠೆ ಕರಿಗೊಳ್ಳಬೇಕು ಅದಕ್ಕೆ ಶ್ರದ್ಧಾಭಕ್ತಿ ನಿಷ್ಠಾಭಕ್ತಿ ಅವಧಾನ ಭಕ್ತಿ ಯಾವಾಗಲೂ ಎಚ್ಚರವಾಗಿರಬೇಕು ಅದಕ್ಕೆ ಒಂದು ಜವೆ ಕೊರತೆ ಆದರೆ ಎನ್ನ ನದ್ದಿ ನೀ ನೆದ್ದು ಹೋಗ ಕೂಡಲ ಸಂಗಮ ದೇವ ಅಂತಾರವರು ಅದಕ್ಕಾಗಿ ಬಸವಣ್ಣವರು ಯಾವಾಗಲೂ
ಹೇಳ್ತಾರೆ ಅವಧಾನ ಭಕ್ತಿ ಮತ್ತೆ ನೆಕ್ಸ್ಟ್ ಬರೋದು ಅನುಭವ ಭಕ್ತಿ ಮನುಷ್ಯನಿಗೆ ಅನುಭವ ಭಕ್ತಿ ಬಹಳ ಮಹತ್ವದ್ದು ಅನುಭವವೆಂಬುದು ಆತ್ಮವಿದ್ಯೆ ಅನುಭವ ಅನುಭವ ಇದ್ದ ಮನುಷ್ಯನಿಗೆ ಆನಂದ ಇರ್ತದೆ ಯಾಕಂದ್ರೆ ನೋಡ್ರಿ ಮುತ್ತು ನೀರಿನಲ್ಲಿ ಹುಟ್ಟರು ಅದು ನೀರಾಗಂಗಿಲ್ಲ ಹಂಗೆ ಅನುಭವಿ ಅವ ಅವಗೆ ಮಾಯೆ ಸೋಂಕು ಇರಂಗಿಲ್ಲ ಅದಕ್ಕೆ ಮಹಾಘನವನರಿತ ಮಹಾಂತಂಗೆ ಮಾಯೆ ಎಲ್ಲಿದೋ ಚೆನ್ನ ಮಲ್ಲಿಕಾರ್ಜುನ ಅಂತ ಅಕ್ಕಮಾದೇವಿ ತಾಯಿ ಒಂದು ವಚನದಾಗ ಏನು ಕರಸ್ಥಲಕ್ಕೆ ಲಿಂಗ ಸ್ವಾಯತವಾದ ಬಳಿಕ ಕಾಯಕ ನಿವೃತ್ತಿಯಾಗಬೇಕು ಅಂಗದೊಳವಟ್ಟ ಲಿಂಗ ಲಿಂಗ ಎಂಥದ್ದಿದು ಬರೀ ಕೊರಳೊಳಗಿನ ಇಷ್ಟಲಿಂಗ ಅಷ್ಟೇ ಅಲ್ಲ ಇದು ಅಂಗದೊಳವಟ್ಟಲಿಂಗ ನೋಡ್ರಿ ಏನು ಅಂಗದೊಳವಟ್ಟಲಿಂಗ ಮಹಾಘನವನರಿತ ಮಹಾಂತಂಗೆ ಮಾಯೆಯಲ್ಲಿಯದೋ ಚನ್ನಮಲ್ಲಿಕಾರ್ಜುನ ಮಹಾಘನವನ್ನು ಅರಿತಂಗವೇಸಿಕೊಂಡವಂಗ ಮಾಯೆ ಆ ಭ್ರಮೆ ಮಾಯೆಯಲ್ಲಿಯದೋ ಚನ್ನಮಲ್ಲಿಕಾರ್ಜುನ ಅದಕ್ಕೆ ಆ ಮಾಯೆ ಭ್ರಮೆಯನ್ನು ಅಳೆದುಕೊಂಡು ಮನುಷ್ಯ ಮನವನ್ನು ಘನಮನವನ್ನಾಗಿ ಮಾಡಿಕೊಂಡ ಆ ಲಿಂಗಾಂಗ ಸಾಮರಸ್ಯದ ಆನಂದವನ್ನು ಪಡೆಯುವುದೇ ಈ ಮಾನವ ಜನ್ಮದ ಗುರಿ ಪ್ರತಿಯೊಬ್ಬರೂ ಸಹಿತ ಅದನ್ನು ಮಾಡಬೇಕು ಇರಲಿಲ್ಲ ಅಂದರೆ ಏನಾಗಿಬಿಡ್ತದೆ ಹಿಂಗೆ ಬಂದು ಹಿಂಗೆ ಹೋಗಿಬಿಡ್ತು ಅಂತಂದರೆ ನಮಗೂ ದ್ವಿಪಾದ ಪಶು ಅಂತಾರೆ ಅದಕ್ಕೆ ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಷ್ಯರು ಸಗಣಕ್ಕೆ ಸಾಸಿರ ಹುಳ ಹುಟ್ಟವೇ ದೇವ ಅದಕ್ಕೆ ಇವೆಲ್ಲ ಸ ಲಿಂಗ ಚಿಂತೆ ಲಿಂಗದ ಧ್ಯಾನ ಇರಲಿಲ್ಲ ಅಂತಂದ್ರೆ ಶಿವ ಅಂದರೆ ಮಂಗಳ ಅದಕ್ಕೆ ಇರಲಿಲ್ಲ ಅಂದರೆ ಸಗಣಿಯನ್ನು ಹುಳುಗಳಗತ್ಲೆ ನಾವು ಹಿಂಗೆ ಪಂಚಭೂತಾತ್ಮಕ ಜಗತ್ತಿನಾಗ ಹುಟ್ಟಿ ಪಂಚಭೂತಗಳನ್ನು ಸೇವಿಸಿ ಪಂಚಭೂತದಲ್ಲೇ ಲೀನಾಗಿ ಹೋಗಿಬಿಟ್ರೆ ಅದರಿಂದ ಮಾನವ ಜೀವನ ವೃಥ ವ್ಯರ್ಥ ಹೋಗದ ಅದಕ್ಕಾಗಿ ಕೆಡದಿರೇ ಮರಣನಡಿಯ ಹಿಡಿಯಿರಿ ಅಂತಾರಕ್ಕ ಸ್ಥಿರವಲ್ಲ ಸಂಸಾರ ಸ್ಥಿರವಲ್ಲ ಸಿರಿಯು ಇದೇನು ಕಾಣ್ತದೆ ಇದು ಯಾವುದೂ ಸ್ಥಿರ ಅಲ್ಲ ಅದಕ್ಕೆ ಕೆಡಬೇಡ್ರಿ ದೌಡ ಮರಣನಡೆಯ ಹಿಡಿಯಿರಿ ಏನು ಏನು ತಮ್ಮೊಳಗಿರದ ಮಹಾಘನವನ ಹರಿಯರು ಚನ್ನ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ ಒಂದು ಕಡೆ ಏನಂತಾರೆ ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ ತಮ್ಮೊಳಗಿದ್ದ ಮಹಾಘನ ಹಗಲು ನಾಲ್ಕು ಜಾವ ನೋಡ್ರಿ ಏನಂತಾರೆ ಹಗಲು ನಾಲ್ಕು ಜಾವ ಅಶನಕ್ಕೆ ಕುದಿಯುವರು ಮನುಷ್ಯ ಏನು ಮಾಡ್ತಾನಪ್ಪ ಅಂತಂದ್ರೆ ಹಗಲು 12 ತಾಸು ಬರೀ ಹೊಟ್ಟೆಗೆ ಬಡ್ಕೋತಾನಂತ ಮತ್ತು ಇರುಳು ನಾಲ್ಕು ಜಾವ ವ್ಯಸನಕ್ಕೆ ಕುದಿಯುವರು ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ ತಮ್ಮೊಳಗಿದ್ದ ಮಹಾಘನವನರಿಯರು ಚನ್ನಮಲ್ಲಿಕಾರ್ಜುನ ಅದಕ್ಕೆ ತಮ್ಮೊಳಗೆ ಆ ಪರಾತ್ಪರ ಪರವಸ್ತು ಆ ಪ್ರಾಣಲಿಂಗ ಅದು ಪ್ರಸನ್ನ ಮುಖವ ಪರಿಣಾಮಿಸುವ ಲೋಸುಗ ಕರತೇಜವೆಂಬ ದರ್ಪಣವ ಹಿಡಿದಿರ್ಪನು ನೋಡಾ ಶರಣನು ಅಂತಾರೆ ಪ್ರಭುದೇವರು ಅದಕ್ಕೆ ಆ ಮಹಾಘನ ಪರವಸ್ತುವನ್ನು ಯಾರೂ ತಿಳ್ಕೋವಾರಲ್ಲಪ್ಪ ಬರೀ ಹೊಟ್ಟೆ ಬಟ್ಟಿಗೆಯಾಗೆ ಅಥವಾ ಅಶನ ವ್ಯಸನಕ್ಕಾಗಿ ಮನುಷ್ಯ ತನ್ನ ಜೀವನವನ್ನು ವೃಥ ಸವಿಸ್ತಾ ಇದ್ದಾನಲ್ಲ ಅಂಥೇಳಿ ಅವರು ಪರಿತಪಿಸ್ತಾರೆ ದೌಡ ಈ ಜೀವಿ ಭೂಮಿ ಮೇಲಿನ ಈ ಜೀವಿ ದೌಡಿ ಕೈ ಕಡೆ ಬರಲಿ ಎಂಬ ಲಿಂಗಾಂಗ ಸಾಮರಸ್ಯದ ಆನಂದವನ್ನು ಅನುಭವಿಸಲಿ ಈ ಎಟರ್ನಲ್ ಬ್ಲಿಸ್ ಅಂದರೆ ಪರಮಾನಂದ ಪರಮಸುಖ ಲಿಂಗಾನಂದ ಬ್ರಹ್ಮಾನಂದ ಅಖಂಡಾನಂದ ಅದನ್ನೇನು ಅಕ್ಕಮಾದೇವಿ ತಾಯಿ ಪರಮಸುಖ ಅಂತ ಆ ಸುಖವನ್ನು ಎಲ್ಲರೂ ಅನುಭವಿಸಬೇಕು ಅದು ಮಾನವ ಜೀವನ ಲಿಂಗಾಂಗ ಸಾಮರಸ್ಯದ ಸುಖವನ್ನು ಅನುಭವಿಸಿದಾಗ ಮಾತ್ರ ಮಾನವ ಹುಟ್ಟಿದ್ದಕ್ಕೆ ಸಾರ್ಥಕಕ್ಕದ ಇರಲಿಲ್ಲ ಅಂದ್ರೆ ಮನುಷ್ಯ ಯಾಕಂದ್ರೆ ಮನುಷ್ಯನಿಗೆ ಅರಿವದ ಮನುಷ್ಯನು ಮ್ಯಾನ್ ಇಸ್ ದ ಇಮೇಜ್ ಆಫ್ ಗಾಡ್ ಮ್ಯಾನ್ ಇಸ್ ರೂಟೆಡ್ ಇನ್ ಗಾಡ್ ಇಂಥ ಅದ್ಭುತವಾದಂಥ ಈ ಮಾನವ ಜನ್ಮವನ್ನು ಹಿಂಗೆ ವ್ರತ ಹಾಳು ಮಾಡಬಾರ್ದು ಇದನ್ನು ಸಾರ್ಥಕ ಮಾಡ್ಕೋಬೇಕು ಅದನ್ನು ಷಟಸ್ಥಲ ಮಾರ್ಗದಲ್ಲಿ ನಾವು ಅದನ್ನು ತೊಡಗಿಸಬೇಕು ಷಟಸ್ಥಲ ಮಾರ್ಗದಲ್ಲಿ ತೊಡಗಿಸಬೇಕಾತು ಅಂತಂದರೆ ನಾವು ಗುರುಲಿಂಗ ಜಂಗಮರಿಗೆ ಶರಣ ಹೋಗಬೇಕು ಗುರುಲಿಂಗ ಜಂಗಮರ ಆರಾಧನೆಯನ್ನು ಮಾಡಬೇಕು ಭಕ್ತಿವಂತರಾಗಬೇಕು ವಾಯು
ಏನು ಮಾಯಾ ಜ್ಯೋತಿ ವಾಯುವ ಕೂಡದ ಮುನ್ನ ಭಕ್ತಿ ಮಾಡಬಲ್ಲರೆ ಶರಣನೆಂಬೆ ಗುಹೇಶ್ವರ ಅಂತಾರವರು ಮೈ ಮಾಯಾ ಜ್ಯೋತಿ ವಾಯುವ ಕೂಡದ ಮುನ್ನ ಅಂದ್ರೆ ಇನ್ನೂ ಪ್ರಾಣ ಇರುವಾಗ ನಾವು ದೇವರನ್ನ ನೆನೆಯಬೇಕು ದೇವರನ್ನ ಆರಾಧಿಸಬೇಕು ದೇವರನ್ನ ಕೂಡಬೇಕು ಅಂತ ಹೇಳಿ ಅದಕ್ಕೆ ಎಚ್ಚರಗೊಳ್ಳ್ರಿ ಅಂತ ಬಹಳಷ್ಟು ಪರಿಪರಿಯಿಂದ ಶರಣರು ದೇವರ ಅಸ್ತಿತ್ವವನ್ನು ದೇವರ ಸ್ವರೂಪವನ್ನು ಅದನ್ನು ಇಷ್ಟಲಿಂಗದ ರೂಪದಲ್ಲಿ ಎಲ್ಲರಿಗೂ ಕೊಟ್ಟ ಅವರ ಇವರಿಗೆ ಅಂತ ಇಲ್ಲ ಹೇ ಹೆಣ್ಣಿರಲಿ ಗಂಡಿರಲಿ ಬಡು ಇರಲಿ ಶ್ರೀಮಂತ ಇರಲಿ ಶಾಣೆ ಇರಲಿ ದಡ್ಡ ಇರಲಿ ಆ ಜಾತವಿರಲಿ ಈ ಜಾತವಿರಲಿ ಅಂಗದ ಮೇಲೆ ಲಿಂಗ ಉಳ್ಳವ್ರನ್ನೆಲ್ಲ ಸಂಗಮನಾಥನೆಂಬೇ ಅದಕ್ಕೆ ಜಂಗಮ ಲಿಂಗ ನೀವೇ ಅಯ್ಯ ಕೂಡಲ ಸಂಗಮ ದೇವ ಅಂತಾರೆ ಅದಕ್ಕೆ ಎಲ್ಲರನ್ನೂ ಸಹಿತ ಶಟಸ್ಥಲ ಮಾರ್ಗದ ದತ್ತ ಬಸವಾದಿ ಶರಣರು ಬರೇ ನೋಡ್ರಿ ಏನಾಯಿತು ಅಂತಂದ್ರೆ ಬಸವಣ್ಣನ ಕಾಲಕ್ಕೆ ಫಲ 18 ಜಾತಿ ಏನು 80 ಮಾಲ್ 80% ಕಚ್ಚಾ ಮಾಲ್ ಏನಪ್ಪ ಇದನ್ನಿದ್ದು ಫಲ 18 ಜಾತಿ ಇತ್ತು ಎಲ್ಲರೂ ಸಹಿತ ಬಸವಣ್ಣನಿಗೆ ಹೆಗಲು ಕೊಟ್ಟರು ಅವರು ಎಲ್ಲರೂ ಸಹಿತ ನೆಟ್ಟನೆ ಪೂಜಿಸಿ ಭವಗೆಟ್ಟರು ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಗಾಡ್ ಅವರು ನೋ ಮೀಡಿಯೇಟರ್ ಅದನ್ನು ದೇವರನ್ನು ನೇರವಾಗಿ ತಮ್ಮ ಅಂಗೈಯಲ್ಲಿಟ್ಟು ಪೂಜಿಸಿ ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸಿದರು ಅದನ್ನು ವಚನಗಳ ರೂಪದಲ್ಲಿ ನಮಗೆಲ್ಲ ಇಟ್ಟು ಹೋಗ್ಯಾರವರು ಅದಕ್ಕೆ ಆ ವಚನಗಳನ್ನು ದಿನನಿತ್ಯ ಪಠಣ ಮಾಡಬೇಕು ಅದನ್ನು ಮನನ ಚಿಂತನ ಮಾಡಿ ನಿಧಿಧ್ಯಾಸ ಮಾಡಿ ಅದನ್ನು ಒಂದು ವಚನ ಪಚನ ಆಯಿತು ಅಂತಂದ್ರೆ ಮನುಷ್ಯ ಮಹಾದೇವಕ್ಕನ ಮನುಷ್ಯ ಶರಣನಾಗ್ತಾನ ಅದಕ್ಕೆ ಆ ಲಿಂಗಾಂಗ ಸಾಮರಸ್ಯದ ದಾರಿಯನ್ನು ಶರಣರ ವಚನಗಳ ಮೂಲಕ ಅಥವಾ ಗುರುಲಿಂಗ ಜಂಗಮರ ಸತ್ಸಂಗದ ಮೂಲಕ ಶರಣರ ಸಂಘದ ಮೂಲಕ ನಾವು ಅದನ್ನು ಅಳವಡಿಸಿಕೊಳ್ಳಬೇಕು ಅಳವಡಿಸಿಕೊಳ್ಳುವುದೇ ಯಾವಾಗಲೂ ಆ ಕಡೆ ತುಡಿತಾ ಇರಬೇಕು ಯಾಕಂದರೆ ಮನುಷ್ಯನಿಗೆ ಈ ಸಾಧನೆಯನ್ನು ಮಾಡುವುದು ಅಷ್ಟೊಂದು ಸುಲಭ ಅಲ್ಲ ಆದರೆ ಸತ್ಸಂಗದಿಂದ ಅದು ಸಾಧ್ಯ ಆಗ್ತದೆ ಅದಕ್ಕೆ ಬಸವಣ್ಣವರು ಒಂದು ಕಡೆ ಹೇಳ್ತಾರೆ ಜಲವ ತಪ್ಪಿದ ಮತ್ಸ್ಯ ಬದುಕುವುದೇ ಸೋಜಿಗ ಗಣ ತಿಂತಿನಿಯೊಳಗೆ ಇರಿಸನ್ನ ತಂದೆ ಶರಣರ ಸಂಘದ ಅಂತ ನೀರಿನಿಂದ ಮೀನಾ ತೆಗೆದ್ರೆ ಅದು ಹೆಂಗೆ ಬದುಕಲಕ್ಕೆ ಸಾಧ್ಯ ಇಲ್ಲೋ ಹಂಗೆ ಶರಣರ ಸಂಘದ ಅಂತ ನಾನು ತೆಗೆದಿ ಅಂದ್ರೆ ನಾನು ಬದುಕಲಕ್ಕೆ ಸಾಧ್ಯ ಇಲ್ಲಪ್ಪ ಸತ್ಸಂಗಕ್ಕೆ ಅಷ್ಟು ಮಹತ್ವ ಕೊಟ್ಟರವ್ರು ಶರಣರ ಸಂಘಕ್ಕೆ ಅದಕ್ಕೆ ಒಂದು ಕಡೆ ಹೇಳಿಬಿಟ್ರವರು ಮಡಿಕೆಯ ಮಾಡುವರೆ ಮಣ್ಣೆ ಮೊದಲು ತೊಡಿಗೆಯ ಮಾಡುವರೆ ಹೊನ್ನೆ ಮೊದಲು ಶಿವಪಥವ ನರಿವಡೆ ಗುರುಪಥವೇ ಮೊದಲು ಕೊನೆಗೊಂದು ಹೇಳ್ತಾರವರು ಕೂಡಲ ಸಂಗಮ ದೇವರ ನರಿವಡೆ ಶರಣರ ಸಂಘವೇ ಮೊದಲು ಅಂತ ಅದಕ್ಕೆ ದೇವರನ್ನು ನಾವು ಅರಿತು ಅಂಗವಿಸಿಕೊಳ್ಳಬೇಕಾತಂದ್ರೆ ಶರಣರ ಸಂಘ ಭಾಳ ಮಹತ್ವದ್ದು ಶರಣರ ಸಂಘದಾಗ ಇದ್ದೀವಿ ಅಂತಂದರೆ ಏನಕ್ಕದ ನಮಗೆ ಶರಣರ ಸಂಘ ನಮ್ಗೆ ಅನುಭವವನ್ನು ಕೊಡ್ತದೆ ಯಾಕಂದ್ರೆ ಚನ್ನಬಸವಣ್ಣವ್ರು ಹೇಳ್ತಾರೆ ಇನ್ನು ಮಂಡೆ ಮಾಸಿದರೆ ಮಹಾಮಜ್ಜನವ ಮಾಡು ವಸ್ತ್ರ ಮಾಸಿದರೆ ಮಡಿವಾಳಂಗಿ ಕೂವದು ಮತ್ತು ಬಟ್ಟೆ ಮಾಸಿದರೆ ಮಡಿವಾಳಂಗಿ ಕೂವದು ಮನಮಲಿನವಾದರೆ ಕೂಡಲ ತನ್ನ ಸಂಗನ ಶರಣರೊಡನೆ ಅನುಭವ ಮಾಡುವುದು ಅದಕ್ಕೆ ಮನಸ್ಸಿನ ಮೈಲಿಗೆಯನ್ನು ತೊಳೆಯಲಿಕ್ಕೆ ಇನ್ನೂ ಒಂದು ವಚನದಾಗಿ ಚನ್ನಬಸವಣ್ಣವ್ರು ಹೇಳ್ತಾರೆ ಪಾತಾಳದ ಘವಣಿಯ ನೇಣಿಲ್ಲದೆ ತೆಗೆಯಬಹುದು ಸೋಪಾನದ ಬಲದಿಂದಲ್ಲದೆ ಆ ಹೃದಯದ ಅಂತರಾಳದಲ್ಲಿದ್ದ ಹೊರಹೊಮ್ಮುವಂಥ ಆ ಆತ್ಮಸ್ಫುರಣಗಳನ್ನು ಏನಪ್ಪ ಅಂದರೆ ದೇವಲೋಕಕ್ಕೆ ಬಟ್ಟೆ ಕಾಣಿರೋ ಮರ್ತ್ಯರ ಮನದ ಮೈಲಿಗೆಯ ತೊಳೆಯಲೆಂದು ಗೀತ ಮಾತೆಂಬ ಜ್ಯೋತಿಯ ಬೆಳಗಿಸಿಟ್ಟರು ನೋಡ ಶರಣರು ಇವು ಎದಕ್ಕದಾವಪ್ಪ ಶರಣರ ವಚನಗಳು ಬಸವಾದಿ ಶರಣರ ವಚನಗಳು ಸುಮ್ಮನೆ ಬರೆದ ಬೌದ್ಧಿಕ ಸಾಹಿತ್ಯ ಅಲ್ಲ ಇದು ಅನುಭವ ಸಾಹಿತ್ಯ ಇದೇನು ಮಾಡ್ತದೆ ನಮ್ಮ ಮನದ ಮೈಲಿಗೆಯನ್ನು ತೊಳಿತದೆ ಮನದ ಮೈಲಿಗೆ ಹೋಯಿತು ಅಂತಂದ್ರೆ ಮನದ ಮಲಿನತೆ ಹೋಯಿತು ಅಂತಂದ್ರೆ ಮನುಷ್ಯ ಏನಕ್ಕನ ಮನದ ಮಲಿನತೆಯನ್ನು ಕಳ್ಕೊಂಡ ಅಂದ್ರೆ ಮನ ಘನಮನ ಆಕ್ಕದ ಕಾಯ ಅಕಾಯ ಆಕ್ಕದ ಕಾಯ ಪ್ರಸಾದ ಕಾಯ ಆಕ್ಕದ ಅದಕ್ಕೆ ಮನದ ಮಲಿನತೆಯನ್ನು ತೊಳೆಯುವಂಥ ವಚನಗಳನ್ನು ದಿನನಿತ್ಯ ಇಷ್ಟು ಲಿಂಗಾರ್ಚನೆ ಬೆಳಗ್ಗೆ ಎದ್ದು ಇಷ್ಟು ಲಿಂಗಾರ್ಚನೆ ಆದ ಕೂಡಲೇ ಒಂದು ವಚನವನ್ನು ಓದಿಕೊಂಡು ಆ ವಚನ ಕಾಯ ಕರ್ಮದಲ್ಲಿ ಮನಜ್ಞಾನದಲ್ಲಿ ಮಡಿವಾಳ ಮಾಚಿದೇವರ ಕಾಯಕದಂತೆ ಆ ಮನಸ್ಸ
ವಚನ ಚಿಂತನೆಯೊಳಗೆ ಇರ್ತಿರಬೇಕು. ಅದ ಮೇಲೆ ಹಾಕೋತ ನಾವು ಕಾಯಕದಾಗ ತೊಡಗಬೇಕು ಅಂತ ಹೇಳ್ತಾರೆ. ಈ ರೀತಿ ನಾವು ಅರ್ಚನೆ ಅರ್ಪಣೆ ಅನುಭವವನ್ನು ಅನುಸರಿಸಿದೀವಿ ಅಂತಂದ್ರೆ ನಮಗೆ ನಮ್ಮ ಜೀವನ ಏನಾಕ್ಕದಪ್ಪ ಅಂತಂದ್ರೆ ಈ ಸಂಸಾರ ಹೇಯಸ್ಥಳ ಹೋಗಿ ಅದು ಪ್ರೇಯ ಆಕ್ಕದ. ಸಂಸಾರ ಹೇಯವಾದಂಥ ಸಂಸಾರ ಪ್ರೇಯ ಆಕ್ಕದ. ಅದನ್ನು ಗುರುಗಳು ಮಾಡ್ತಾರೆ. ಅದಕ್ಕೆ ಶಿವಪಥವನರಿವಡೆ ಗುರುಪಥವೇ ಮೊದಲು. ಎಲ್ಲರೂ ಸಹಿತ ಗುರುಪಥವನ್ನು ಅಂದರೆ ಅರಿವಿನ ಪಥವನ್ನು ಯಾರು ಸಾರಾಯಧಾದಿಯನ್ನು ಆರು ತೋರಿದಳೇನು ಊರಿಗೆ ದಾರಿ ಯಾರು ತೋರಿದರೆ ಅದು ತೋರಿಸಿದ್ರೆ ಏನಾತ ಅವರಿರಲಿ ಯಾರಿರಲಿ ಯಾರೇ ತೋರಿಸಿದ್ರೆ ಅದಕ್ಕಾಗಿ ಅರಿವು ಆಚಾರ ಅನುಭವ ಉಳ್ಳಂಥ ಗುರುಗಳನ್ನು ಮೊರೆ ಹೊಕ್ಕು ದೀಕ್ಷೆಯನ್ನು ತೆಗೆದುಕೊಂಡು ಸತ್ಸಂಗದಲ್ಲಿ ಶರಣರ ಸಂಘದಲ್ಲಿ ಅನುಭವವನ್ನು ಮಾಡಿದ್ದೀವಿ ಅಂತಂದ್ರೆ ದಿನನಿತ್ಯ ಅನುಭವವನ್ನು ಮಾಡ್ತಾ ಇದ್ದೀವಿ ಅಂತಂದ್ರೆ ಮನುಷ್ಯನಿಗೆ ಏನಾಗ್ತದ ಅಂದರೆ ಅನುಭವ ಪರಮ ಮನುಷ್ಯನಿಗೆ ಪರಮ ಸುಖವನ್ನು ಕೊಡ್ತದೆ. ನಿಮ್ಮ ಶರಣರ ಅನುಭವದಿಂದನು ಪರಮ ಸುಖಿಯಾದೆ ಅಂತಾರೆ ಅಕ್ಕಮಹಾದೇವಿ ತಾಯಿಯವರು. ಅದಕ್ಕಾಗಿ ಆ ಪರಮ ಸುಖವನ್ನು ಪರಿಣಾಮಿಸಿ ಅಂದರೆ ನಮ್ಮ ಮನಸ್ಸಿಗೆಲ್ಲ ಆ ಪರಮ ಸುಖವನ್ನು ಕೊಟ್ಟು ಹೋದಂಥ ಶರಣರ ದಾರಿ ಅದು ಸ್ವಲ್ಪ ಕಷ್ಟ ಸಾಧ್ಯದ ಅಸಾಧ್ಯನಲ್ಲ. ಆದರೆ ಅದಕ್ಕೆ ಹೇಳ್ತಾರೆ ಅವ್ರು ಸಂಸಾರದಿಂದ ಸದ್ಗತಿಯುಂಟು ಕೇಳ ಮಗನೇ. ಬಸವಾದಿ ಪ್ರಮಥರಿಗೇನು ಸಂಸಾರ ಬಿದ್ದಿಲ್ಲವೇ, ಸಂಸಾರ ಮಾಯೆ ಬಂಧನ ಕೆಟ್ಟ ಅಂತ ಹೇಳಿಲ್ಲ ಅವರು. ಏನಂದರೆ ಸಂಸಾರದಿಂದ ಸದ್ಗತಿಯುಂಟು ಮತ್ತು ಆಶ್ವಾಸನೆ ಕೊಡುವಾರ್ತಾರೆ. ಸಂಸಾರದಿಂದ ಸದ್ಗತಿಯುಂಟು ಕೇಳ ಮಗನೇ. ಬಸವಾದಿ ಪ್ರಮಥರಿಗೇನು ಸಂಸಾರ ಬಿದ್ದಿಲ್ಲವೇ, ಹೆಂಗೆ ಮಾಡ್ತಿದ್ರು ಅವರು, ಅವ್ರಂಗೆ ಸಂಸಾರ ಮಾಡಿರಿ, ನಿಮಗೆ ಈ ಭವಬಂಧನ ಏನೂ ಮಾಡಂಗಿಲ್ಲ ಅಂತಾರೆ ಅವರು. ಅದಕ್ಕೆ ಶರಣ ಸಂಸಾರವನ್ನು ನಾವು ಅಳವಡಿಸ್ಕೊಳ್ಳ ಅಂದ ಈ ಶರಣ ಭೂಮಿಯೊಳಗೆ ಹುಟ್ಟಿದ್ದ ಕರ್ನಾಟಕದೊಳಗೆ ಭಾರತದಾಗ ಹುಟ್ಟಿದ್ದ ಸಾರ್ಥಕ ಅಕ್ಕದ ಎಲ್ಲರಿಗೂ ಶರಣು ಶರಣಾರ್ಥ.